ಓಂ ಶಾಂತಿ. ಇಂದು ನವರಾತ್ರಿಯ ಆರನೇ ದಿನ. ದುರ್ಗಾದೇವಿಯ ಆರನೇ ಸ್ವರೂಪ ಕಾರ್ತಿಯಾಯಣಿ ರೂಪದಲ್ಲಿ ಭಕ್ತಿ ಮಾರ್ಗದಲ್ಲಿ ಪೂಜಿಸುತ್ತಾರೆ, ಆರಾಧನೆಯನ್ನ ಮಾಡುತ್ತಾರೆ. ಕಾರ್ತಿಯಾಯಣಿ ದೇವಿಗೆ ವಿಶೇಷವಾಗಿ ಏನ್ ಹೇಳ್ತಾರೆ ಅಂದ್ರೆ, ದೇವಿಯ ಶರೀರ ಸ್ವರ್ಣಿಮ ಮತ್ತು ಪ್ರಕಾಶಮಯವಾಗಿ ಹೊಳಿತಾ ಇತ್ತು ಮತ್ತು ನಾಲ್ಕು ಹಸ್ತಗಳನ್ನ ತೋರಿಸ್ತಾರೆ. ನಾಲ್ಕು ಹಸ್ತಗಳಲ್ಲಿ ಅಭಯ ಹಸ್ತ, ವರ್ದಾನಿ ಹಸ್ತ, ಒಂದು ಕೈಯಲ್ಲಿ ಕತ್ತಿ, ಮತ್ತೊಂದು ಕೈಯಲ್ಲಿ ಕಮಲ ಪುಷ್ಪ ಮತ್ತು ಸಿಂಹ ವಾಹಿನಿಯನ್ನ ತೋರಿಸ್ತಾರೆ. ಸೊ ಇದರ ಆಧ್ಯಾತ್ಮಿಕ ಅರ್ಥ ಆಗಿದೆ, ಮೌಲ್ಯ ಆಧಾರಿತ ಜೀವನ ಮಾಡಿಕೊಂಡಿರೋದ್ರಿಂದ ದೇವಿಯ ಶರೀರ ಸ್ವರ್ಣಿಮ ಶರೀರವಾಗಿ ಹೊಳಿತಾ ಇರುವಂತಹ ಶರೀರವಾಗಿ ತೋರಿಸಲಾಗುತ್ತೆ. ಒಂದು ಕೈಯಲ್ಲಿ ಕತ್ತಿ ಅಂತಂದ್ರೆ ಜ್ಞಾನದ ಕತ್ತಿ ಇಲ್ಲ, ಅಜ್ಞಾನವನ್ನ ತೊಲಗಿಸಿ ಅಜ್ಞಾನವನ್ನ ನಾಶ ಮಾಡುವಂತಹ ನೆನಪಾರ್ಥ ಜ್ಞಾನದ ಕತ್ತಿಯಿಂದ ವಿಕಾರಿ ಗುಣಗಳನ್ನ ನಾಶ ಮಾಡುವಂತಹ ನೆನಪಾರ್ಥ. ಕಮಲ ಪುಷ್ಪ ಅಂತಂದ್ರೆ ಹೇಗೆ ಕಮಲ ಪುಷ್ಪ ಹೆಸರಲ್ಲಿದ್ರು ಅಂಟು ಅಂಟದೆ ಮೇಲಿರುತ್ತೋ ಹಾಗೆ ಗೃಹಸ್ಥದಲ್ಲಿದ್ದುಕೊಂಡು ಕಮಲ ಪುಷ್ಪದಂತೆ ಅಂಟು ಅಂಟದೆ ಮೇಲೆ ಇರುವಂತಹ ಅಲಿಪ್ತವಾಗಿ ಇರುವಂತಹ ನೆನಪಾರ್ಥವಾಗಿದೆ. ಮತ್ತೆ ಅಭಯ ಹಸ್ತ ಅಂದ್ರೆ ನಿರ್ಭಯತೆಯ ಶಕ್ತಿಯನ್ನ ಧಾರಣೆ ಮಾಡಿರೋದ್ರಿಂದ ಅಭಯ ಹಸ್ತ ತೋರಿಸ್ತಾರೆ. ವರ್ದಾನಿ ಹಸ್ತ ಅಂತಂದ್ರೆ ವರ್ದಾನ ಅಂದ್ರೆ ಸದಾ ಕೊಡ್ತಾ ಇರುವಂತವಳು, ಕೊಡುವಂತವಳು ಅನ್ನೋದ್ರಿಂದ ವರ್ದಾನಿ ಹಸ್ತ ತೋರಿಸ್ತಾರೆ. ಈ ನಾಲ್ಕು ಹಸ್ತಗಳನ್ನ ಸಂತುಲನೆಯನ್ನ ಮಾಡಿರೋದ್ರಿಂದ, ಬ್ಯಾಲೆನ್ಸ್ ಮಾಡಿಕೊಂಡಿರೋದ್ರಿಂದ ಸಿಂಹ ವಾಹಿನಿಯ ರೂಪದಲ್ಲಿ ತೋರಿಸಲಾಗುತ್ತೆ. ಬನ್ನಿ, ಇಂದು ನಾವು ಕಾರ್ತ್ಯಾಯಣಿ ಸ್ವರೂಪದಲ್ಲಿ ಇಡೀ ವಿಶ್ವದಲ್ಲಿ ಇರುವಂತಹ ಆತ್ಮಗಳಿಗೆ ಗುಣ ಮತ್ತು ಶಕ್ತಿಯ ವೈಬ್ರೇಷನ್ಸ್ ಅನ್ನ ಹರಡಿಸೋಣ. ಓಂ ಶಾಂತಿ.